ಸಿಂಧನೂರಿನ ಸನ್ರೈಸ್ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಿಂಧನೂರಿನ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ವತಿಯಿಂದ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ 2023-24 ಸಾಲಿನ ದತ್ತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಚುಟುಕು ಸಾಹಿತ್ಯದ ಬಗ್ಗೆ ಯೋಗ ಗುರು ಭಾಸ್ಕರ್ ಉಪನ್ಯಾಸ ನೀಡಿದರು. ಬೀರಪ್ಪ ಶಂಭೋಜಿಯವರು ಚುಟುಕುಗಳ ಮೂಲಕ ಕನ್ನಡದ ಕಂಪನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ನರ್ಸಿಂಗ್ ಪ್ರಾಂಶುಪಾಲರಾದ ಸಿರಿಲ್, ಬಸವರಾಜ್ ಎಸ್ ತೆಂಗಿನಕಾಯಿ, ವೈ ಅನಿಲ್ ಕುಮಾರ್, ಸೈಯದ್ ರಬ್ಬಾನಿ ಜಾಗೀರ್ದಾರ್, ಬೀರಪ್ಪ, ನಿರುಪಾದಿ ಗೋಮರ್ಸಿ, ಇರ್ಷಾದ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಅಂತ ನಿಟ್ಟಿನಲ್ಲಿ ವಚನ ಪ್ರಾರ್ಥನೆ ಮಾಡಿದಂತ ಸಹೋದರಿ ಶ್ರೀದೇವರು ಈಗ ಒಂದು ಇನ್ನೊಂದು ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಮಾಡಿದ್ದೇವೆ. ಮುಕ್ತಿ ಪಂಚಾಕ್ಷರಿ ಮಹಾಮಂತ್ರವ. ನರ್ಸಿಂಗ್ ಅಂತ ಕಾಲೇಜಿಗೆ ಬಂದಾಗ ನೀವು ಇಷ್ಟು ಶಿಸ್ತುವಾಗಿ ಇಷ್ಟು ಬಹಳ ಶಾಂತತೆಯಿಂದ ಗೌರವದಿಂದ ಕುಳಿತು ಕೇಳಿದಂತ ವ್ಯವಧಾನ ಇರುವಂತ ಶಾಲೆ ಕಾಲೇಜ್ ಯಾವ್ದಂದ್ರೆ ಸನ್ರೈಸ್ ಕಾಲೇಜ್ ಅನ್ನೋದಕ್ಕೆ ಬಹಳ ಸಂತೋಷ. ಈ ಮಾತು ನಾನು ನಿಮ್ಮನ್ನ ಸಕಲ ಕಲಿಸ್ಕೊಳ್ಳೋಕೆ ಹೇಳಿಲ್ಲ, ಬಹಳ ನಿಜವಾಗಿ ಅಂದ್ರೆ ಒಂದು ಅವರ ಮಾತಿನ ಮೇಲೆ ಅವರ ಸಂಸ್ಕಾರ ಗೊತ್ತಾಗುತ್ತಂತೆ, ಇಂಥವ್ರ ಮಕ್ಕಳು ಇವರು ಅಂತ. ಯಾಕಂದ್ರೆ ಅವ್ರ ಮನೆಯಲ್ಲಿ ಬುನಾದಿ ಇರ್ತಾರ. ಆ ನಿಟ್ಟಿನಲ್ಲಿ ನಿಜವಾಗಿ ನೀವು ಈ ಶಾಲೆಗೆ ಬರ್ಬೇಕಾದ ಪುಣ್ಯ ಮಾಡಿದ್ದೀರಿ. ಸಂಸ್ಕಾರ ಮತ್ತು ಸಮಾಧಾನ ಕೊಡೋದಿದೆಯಲ್ಲ, ಯಾರು ಕೊಡಕ್ಕಾಗಲ್ಲ. ವಿದ್ಯೆದ್ರ ಜೊತೆಗೆ ಇದ್ರು ಕೊಟ್ಟಾರ ಈ ಶಾಲೆಯವರು ಅಂದ್ರ ನಿಜವಾಗಿ ಇಲ್ಲಿನ ಆಡಳಿತ ಮಂಡಳಿಯವರಿಗೂ ಉಪನ್ಯಾಸಕರಿಗೆ ಪ್ರಥಮವಾಗಿ ನನ್ನ ಅನಂತ ಧನ್ಯವಾದ ಹೇಳೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಅನ್ನುವಂತ ಮಾತು. ಹಾಗಾಗಿ ನಾನು ಕಾರ್ಯಕ್ರಮ ಮುಗಿಸ್ಬೇಕು ಇನ್ನೇನು ಅಂತಂದವನು ಅವ್ರ ಮಾತು ಕೇಳಿ ಬಹಳ ಖುಷಿ ಪಟ್ಟೆ. ಆ ನಿಟ್ಟಿನಲ್ಲಿ ಸಹೋದರ ನಿರುಪಾದಿ ಗೋಮರ್ಸಿಯವರು KRS ಪಕ್ಷದಿಂದ ಅವರು ಜನಸಾಮಾನ್ಯರಿಗಾಗಿ ಅದ್ಭುತ ಕಾರ್ಯ ಮಾಡುವಂತ ವ್ಯಕ್ತಿ ಗೊತ್ತಾಗಲ್ಲ ಅದನ್ನ ಹೇಳ್ತಾನು. ಧನವ ಗಳಿಸಬೇಕೆಂತಹದ್ದು ಯಾರಿಗೆ ಕಾಣಿಸದಂತಹದ್ದು ಅಂತ. ಸಾಕಷ್ಟು ಜನ ರಾಜಕೀಯದವರು ಬಂದ್ರು ಹೋದ್ರು, ಈ ಕಾರ್ಡ್ನಲ್ಲಿ ಅವ್ರ ಹೆಸರಿಲ್ಲ ನಿರ್ಪಾದಿ ಅವರು, ಆದರೂ ಕನ್ನಡದ ಬಗ್ಗೆ ಇಷ್ಟು ಅಭಿಮಾನ ಇಟ್ಕೊಂಡು ಬಂದಾರಲ್ಲ. ಅಪ್ಪಿತ್ತು ಕನ್ನಡ ಕನ್ನಡ ಕನ್ನಡ. ಬೆಂಗಳೂರಲ್ಲಿ ಅತ್ತ ಶಿವಾಜಿನಗರ, ಇತ್ತ ರಾಜಾಜಿನಗರ, ಅತ್ತ ಎಕ್ಕಡ, ಇತ್ತ ಎನ್ನಡ, ನಡುವೆ ಮಾತ್ರ ಸ್ವಲ್ಪ ಕನ್ನಡ. ಓ ಕೆಂಪೇಗೌಡ ಹಾಗೇಕೆ ನಿಂತಿರುವೆ, ಇಳಿದೊಬ್ಬ ಬರೆದುಗಳು ಎಲ್ಲರ